ಒಬ್ಬಬ್ಬಲೇ ಮೆದ್ದು ನಿಂತರೆ ಒಬ್ಬೊಬ್ಬರು ಮಾತಾಡ್ತಾರೆ. ಗಮನಕ್ಕೆ ತರ್ತಾ ಇದ್ದೀನಿ, ತಾವು ಸಭೆ ಅಧ್ಯಕ್ಷರು, ತಾವು ಹೇಳಿದ್ದೀರಿ ರೆಕಾರ್ಡಲ್ಲಿದೆ ನೋಡಿ, ನೀವು ಟೈಮ್ ಇಲ್ಲ, ಇದನ್ನು ರಾಜ್ಯಪಾಲರು ವಂದನಾ ನಿರ್ಣಯನ ಬಜೆಟ್ ಮೇಲೂ ಮಾತಾಡಿ ಅಂತ ತಾವೇ ಆದೇಶ ಕೊಟ್ಟಿದ್ದೀವಿ. ಅದರಿಂದ ನೀವು ಮಾಡಿ ಎಲ್ಲ ಸವಿಸ್ತಾರವಾಗಿ ಮಾಡಲಿ. ಆಯ್ತು, ಅದೇನು ನಿಮ್ಮ ಬೇಗ ಮಾತಾಡಿ ಮುಗಿಸಲಿ, ಉಲ್ಲಂಘನೆ ಮಾಡ್ತಾ ಇಲ್ಲ, ಬೇಗ ಮುಗಿಸಿ. ಮರ್ಜಾಗಿಲ್ಲ, ಒಂದು ಮರ್ಜಿನ ವಿಷಯ ಹೇಳ್ತಾವ್ರೆ ಮಾನ್ಯ ಸಭಾಧ್ಯಕ್ಷರೆ, ಮರ್ಜಿ ಹೇಳ್ತಾವ್ರೆ. ಮರ್ಜಿಯಾಗಿ ಕೆಲವ್ರೀಗ ಜೈಲಲ್ಲಿ ವನವಾಸ ಹತ್ತವ್ರೆ. ಮೋದಿ ಕಾಂಗ್ರೆಸ್ ಇವರು ನಮ್ಮ ಬಿ ಆರ್ ಚೀಫ್ ಮಿನಿಸ್ಟರ್ ಇದ್ರಲ್ಲ ಸ್ವಾಮಿ ಲಲ್ಲೂ ಪ್ರಸಾದ್, ಕಾಂಗ್ರೆಸ್ಗೆ ಸಪೋರ್ಟ್ ಕೊಡೋದಕ್ಕೆ ಪಾಪ ಅವ್ರ ಮೇಲೆ ಎಂಕ್ವೈರಿ ಮಾಡಿದ್ದೆ. ಯಾರು ನಮ್ಗೆ ಯಾಕೆ ಬೈವ್ರಿ? ಈಗ ಈ ವಿಚಾರ ಯಾವ್ದ್ರಲ್ಲಿ ಬರ್ತದೆ? ಬಜೆಟ್ ಅಲ್ಲಿ ಬರ್ತದ? ರಾಜ್ಯಪಾಲ ಭಾಷಣದಲ್ಲಿ ಬರ್ತದ? ದಯವಿಟ್ಟು ಅವ್ರ ಮಾತು ಮುಗಿಸಿ 5 minutes ನೆಕ್ಸ್ಟ್ ದದ್ದಲ್ ಅವ್ರು ರೆಡಿ ಆಗಿ 5 minutes ಅಲ್ಲಿ. ಅದರಿಂದ ಶ್ರೀನಿವಾಸ್ ತದನಂತರ ಈ ಕಡೆ ಅಧ್ಯಕ್ಷರೇ ಬರದ್ ಅಧ್ಯಕ್ಷ ಸ್ವಲ್ಪ ಸಮಯ ಕೊಡ್ಬೇಕು. ಇಬ್ಬರು ಮಾತಾಡ್ಲಿಕ್ಕಿದೆ, ನಾರಾಯಣ ಸ್ವಾಮಿ ಅವರು 1 hour ಮಾತಾಡಿದ್ದಾರೆ, ನೀವು 1.5 hours ಆಯ್ತು ಮಾತಾಡಿಕೊಂಡು ಟೈಮ್ ಆಯ್ತು. ಇಲ್ಲ ನೋಡಿ 5 minutes ನೋಡಿ, ಲಾಸ್ಟ್ 3 minutes ಕೊಡ್ತಾರೆ, ಲಾಸ್ಟ್ 3 minutes ಅಲ್ಲಿ ಮುಗಿಸಿ ಬೇಗ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಎಲ್ಲ ನೋಡಿ, ಎಲ್ಲ ಬುದ್ಧಿ ಎಲ್ಲವರು ಇದ್ದಾರೆ, ನನಗೆ ಗೊತ್ತಾಯ್ತು. ಎಲ್ಲ ಬುದ್ಧಿವಂತರು ಇರುವವರು, ಎಲ್ಲ ತಿಳುವಳಿಕೆ ಕೊಡುವವರು, ಎಲ್ಲ ಮಾರ್ಗದರ್ಶನ ಕೊಡುವವರು. ಆದರೆ ನಾನಿಲ್ಲಿ ಏನು ಹೇಳ್ತೇನೆ, ಒಬ್ಬರು ಕೇಳಲಿಕ್ಕೆ ಒಬ್ಬರು ಕೂಡ ತಯಾರಿಲ್ಲ. ದಯವಿಟ್ಟು ಕೂತ್ಕೊಳ್ಳಿ, ಒಮ್ಮೆ ಹಿಂಗೆ ಮಾತಾಡಿ.